ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಹಾಗೂ ವಕೀಲರ ಸಂಘ ಇವರುಗಳ ಸಹಯೋಗದೊಂದಿಗೆ ನಮ್ಮ ನ್ಯಾಯಾಲಯದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಮತ್ತು ಪ್ರತಿಜ್ಞಾವಿಧಿ ಬೋಧನೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಪ್ರಾರ್ಥನೆಯನ್ನು ನಮ್ಮ ನ್ಯಾಯಾಂಗ ಇಲಾಖೆ ಮಹೇಶ್ ಮತ್ತು ಪಾವನ ಕಾರ್ಯಕ್ರಮದ ಸ್ವಾಗತ ಭಾಷಣ ಹಿರಿಯ ವಕೀಲರಾದ ಶಂಕರ್ ಅವರು. ನೀವು ಭಾರತ ಸಂವಿಧಾನದ ಆರ್ಟಿಕಲ್ 23 ಅನ್ನು ತಿದ್ದು ನೋಡಿದಾಗ ಎಲ್ಲರಿಗೂ ಕೂಡ ಸಮಾನವಾದಂತಹ ಹಕ್ಕು ಉಂಟು, ಒಂದಾನೂ ಇಲ್ಲ ನಮಗೆ ಅನ್ಯಾಯವಾದರೆ ಅದನ್ನು ಒಂದು ಹೇಳುಂಟು. ನಮ್ದು ಏನಂದ್ರೆ ಈ ಮನುಷ್ಯರದ್ದೊಂದು ಪ್ರಾಣಿಗಳು ಬಿಟ್ಟುಬಿಟ್ಟು ಮನುಷ್ಯರದ್ದೊಂದು ಒಂದು ದುರಾಸೆ ಹೇಗೆ ಅಂದರೆ ನಾನು ನನ್ನ ಸಂಸಾರಕ್ಕೆ ಮಾಡಬೇಕು, ನನ್ನ ಮಕ್ಕಳಿಗೆ ಮಾಡಿ ಆಸ್ತಿ ಮಾಡಿ ಇಟ್ಕೊಳ್ಬೇಕು, ಒಟ್ಟಾರೆಯಾಗಿ ನಾನು ನನ್ನಷ್ಟಕ್ಕೆ ನಾನು ಜಾಸ್ತಿ ಸಂಪಾದನೆ ಮಾಡಬೇಕು ಅಂತೇಳಿ ಈ ಒಂದು ರಾಜಧಾನದಲ್ಲಿ ಅವನು ಏನು ಮಾಡ್ತಾನಂದರೆ ಕಡಿಮೆ ಕೂಲಿ ಕೊಟ್ಟು ಜನಗಳು ದುಡಿಸಿಕೊಳ್ಳೋದು, ಕೂಲಿ ಕೊಡದೆ ಜನಗಳು ದುಡಿಸಿಕೊಳ್ಳೋದು, ಒತ್ತಾಯಪೂರ್ವಕವಾಗಿ ದುಡಿಸಿಕೊಳ್ಳೋದು, ದೈಹಿಕ ಹಿಂಸೆ ನೀಡುವ ದುಡಿಸಿಕೊಳ್ಳೋದು, ಈ ದುಡಿಮೆಯ ಉದ್ದೇಶ ಸಂಪತ್ತನ್ನು ಕ್ರೋಢೀಕರಣ ಅಷ್ಟೇ. ಆದರೆ ಅವನು ಒಬ್ಬ ವ್ಯಕ್ತಿಗೆ ಉದಾಹರಣೆಗೆ ಒಂದು ಕೂಲಿ ಯಾವಾಗ ಏನು ಕೊಡಬೇಕು ಅವನು ಬೇಕಾದಷ್ಟು ಒಂದು ಪಗಾರದ ಒಂದು ವೇತನ ಕೊಡೋದಿಲ್ಲ, ನೋಂದಾಯಿಸ್ತಾನೆ. ಈ ಅದು ಏನಕ್ಕೆ ಅಂದರೆ ನಾನು ಆಗ ಹೇಳಿದ ಹಾಗೆ ಸಂಪಾದನೆ ಒಂದು ಆಸೆ ಜಾಸ್ತಿ. ನಾನು ಹೆಚ್ಚು ಒಂದು ಸಮಾನ ವೇತನ ಕೊಟ್ಟರೆ ಆ ಒಬ್ಬ ವ್ಯಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವನಿಗೇನು ದುಡ್ಡು ಕೊಟ್ಟು ಬಿಟ್ಟರೆ ನಾನು ಗಂಟು ಬಿಚ್ಚಬೇಕಲ್ಲ, ನಂದು ಏನಾದರೂ ನಾನು ಗಂಟು ಬಿಚ್ಚಿಬಿಟ್ರೆ ನನ್ನ ಮಕ್ಕಳಿಗೆ ನಾನು ಏನು ಒಂದು ಹೇಳೋದನ್ನು ನೋಡಿಕೊಳ್ಬೇಕು. ಅದಕ್ಕೆ ಬೇಕಾಗಿ ಕಡಿಮೆ ದುಡ್ಡು ಕೊಟ್ಟು ಜಾಸ್ತಿ ದುಡ್ಡು ಮಾಡಿಕೊಳ್ಳೋದು ಈ ಮಾನವ ಕಳ್ಳ ಸಾಗಣೆ ಕೂಡ ಇದೆ, ಅದರ ಒಂದು ಅಂಗ. ಯಾಕೆ ಅಂತ ಹೇಳಿದರೆ ನಾವೀಗ ಇಲ್ಲಿ ಗೊತ್ತಿಲ್ಲ ಅಥವಾ ನಮ್ಮ ಕಡೆಯೇ ಗೊತ್ತಿಲ್ಲ, ನಾನು ಕೇರಳಕ್ಕೆ ಹೋದರೆ ಸ್ವಲ್ಪ ಆಂಧ್ರದ ಕಡೆಗೆಲ್ಲ ಹೋದರೆ ಅದು ಸ್ವಲ್ಪ ನೀವು ಕೇಳಿರ್ಬೋದು. ಯಾಕೆಂದರೆ ಜನಗಳು ಕಳ್ಳ ಸಾಗಣೆ ಮಾಡೋದು, ಉದಾಹರಣೆಗೆ ಯಾರೋ ಒಬ್ಬ ಒಂದು ಸೆಂಟ್ರ್ ಇಟ್ಟುಕೊಂಡಿರ್ತಾನೆ, ಅವನೇನು ಮಾಡ್ತಾನೆ, ನಾವು ಫಾರಿನ್ನಲ್ಲಿ ಉದಾಹರಣೆಗೆ ಅರೇಬಿಕ್ ಕಂಟ್ರಿಯಲ್ಲಿ ಜಾಬ್ ಉಂಟು, ದೊಡ್ಡ ದೊಡ್ಡ ಜಾಬ್ ಉಂಟು, ಅಲ್ಲಿ ನೀವು ದುಡಿಮೆ ಮಾಡಿದರೆ ಇಲ್ಲಿ ಇಂಡಿಯಾದೊಂದು 2 ಲಕ್ಷ ಸಂಪಾದನೆ 3 ಲಕ್ಷ ಸಂಪಾದನೆ ತಿಂಗಳಿಗೆ ಮಾಡ್ಬೋದು ಅಂತೇಳಿ. ಈಗ ನಿರುದ್ಯೋಗದ ಒಂದು ಸಮಸ್ಯೆ ಇದ್ದ ಕಾರಣ ಜನಗಳು ಏನು ಮಾಡ್ತಾರೆ, ಹಿಂದೆ ಮುಂದೆ ಏನು ನೋಡೋದಿಲ್ಲ. ಅವನೇನು ಮಾಡ್ತಾನೆ, ಈಗ ವೀಸಾ ಮಾಡಿಕೊಡ್ತಾನೆ, ಇನ್ನೊಂದು ಮಾಡಿಕೊಡ್ತಾನೆ, ಎಲ್ಲವನ್ನು ಮಾಡಿಕೊಂಡು ತಗೊಂಡೋಗಿ ಅಲ್ಲಿ ಹಾಕಿಬಿಡ್ತಾನೆ. ಅಲ್ಲಿ ಹೋದಾಗ ಅವನಿಗೆ ಒಂದು ಬೇಸಿಕ್ ಫೆಸಿಲಿಟಿ ಸೌಲಭ್ಯವೇ ಇರೋದಿಲ್ಲ, ಅವನು ಇಲ್ಲಿ ಏನು ಕೇಳಲ್ಪಟ್ಟ ಆ ಕೆಲಸ ಅಲ್ಲಿ ಇರೋದಿಲ್ಲ, ಅಲ್ಲಿ ಒಂದು ಕನಿಷ್ಠ ಕೆಲಸ ಇರ್ತದೆ. ಅಲ್ಲಿ ಅವ್ರು ಏನು ಮಾಡ್ತಾರೆ, ನಾವು ದುಡಿಮೆಗೆ ದುಡ್ಡು ಕೊಟ್ಟರೆ ಆಯಿತು, ದುಡ್ಡು ಕೊಡದಿದ್ದರೆ ಆಯಿತು, ಹೇಗವನಲ್ಲಿ ಕಷ್ಟಪಟ್ಟು ಜೀವನ ಮಾಡ್ತಾನೆ. ಇದು ಒಂದು ವ್ಯವಸ್ಥಿತ ಜಾಲ ಅಂದರೆ ಇಲ್ಲಿ ಯಾರೋ ಒಬ್ಬನ್ನು ಇಟ್ಕೊಂಡಿರ್ತಾನೆ, ನಾನು ವೀಸಾ ಮಾಡಿಕೊಡ್ತೇನೆ ಅಂತೇಳಿ ಅಲ್ಲೋ ಬರ್ತಾನೆ. ಇವರಿಬ್ಬರು ಇಂಟರ್ಲಿಂಕಲ್ಲಿ ಏನು ಮಾಡ್ತಾರೆ ಅಂದರೆ ಕಳ್ಳ ಸಾಗಣೆ ಮಾಡೋದು. ಆ ವ್ಯಕ್ತಿಗೆ ನಿಜವಾಗಿ ನಾನು ಎಲ್ಲಿ ಹೋಗ್ತಿದ್ದೇನೆ, ಸಂಪಾದನೆ ಉಂಟ, ಏನೇನು ತಿಳ್ಕೊಳ್ಳೋದಿಲ್ಲ. ಏನಕ್ಕೆ ತಿಳ್ಕೊಳ್ಳೋದಿಲ್ಲ ಅಂದರೆ ಅವನಿಗೆ ಒಂದು ಬಡತನ ಇರ್ಬೋದು, ಜೀವನ ಒಂದು ಮುಂದಕ್ಕೆ ಹೋಗ್ಬೇಕು, ಆ ಕಾರಣಕ್ಕಾಗಿ ಅವನು ಹೊರಡ್ತಾನೆ. ಇಂಥ ರೀತಿಯ ಬೇರೆ ಬೇರೆ ರೀತಿಯನ್ನು ನೋಡ್ತೇನೆ ನಾನೀಗ. ನಾವು ಈ ಕಡೆ ಎಲ್ಲ ಇಲ್ಲ, ಹೊಲಗಳಲ್ಲಿ ಕೆಲಸ ಮಾಡುವಾಗ ಕಡಿಮೆ ದುಡ್ಡಿಗೆ ಕೆಲಸ ಮಾಡಿಸೋದು ಅಥವಾ ಇಂಥ ಕೆಲಸ ಎಲ್ಲ ಕಾನೂನು ತೆಗೆದು ನೋಡಿ, ಎಲ್ಲದಕ್ಕೊಂದು ಶ್ರೇಷ್ಠವಾದ ಕಾನೂನು ಏನಂದರೆ ಸಂವಿಧಾನದಲ್ಲಿ ತೆಗೆದು ನೋಡಿ. ನೋಡಿದಾಗ ಏನಿರೋದಂದರೆ ಅನ್ಯಾಯವನ್ನು ಯಾರಾದರೂ ನಾವು ಕಣ್ಣಾರೆ ಕಂಡ್ರೆ ಸುಮ್ಮನೆ ನಾವು ಕಣ್ಣಿಗೆ ಬಟ್ಟೆ ಕಟ್ಟಿದ ರೀತಿ ಹೊರಟೋಗೋದಲ್ಲ, ಅವನಿಗೆ ಸರಿಯಾದ ನ್ಯಾಯ ಕೊಡಬೇಕು. ಸೂಕ್ತ ನ್ಯಾಯ ಒದಗಿಸಲು ಮುಡುಪಾಗಿರುತ್ತೇನೆ. ಸಂವಿಧಾನದಲ್ಲಿ ನೀಡಿರುವ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಮಾನವ ಕಳ್ಳ ಸಾಗಾಣಿಕೆ, ಮಾನವ ಕಳ್ಳ ಸಾಗಾಣಿಕೆ ಅಂದರೆ ಒಬ್ಬ ಯಾವುದೇ ವ್ಯಕ್ತಿಗಳಿಗೆ ತನ್ನ ವಿರುದ್ಧವಾಗಿ ಇಚ್ಛೆ ಇರಲಾರ್ದಕ್ಕೆ ವಂಚನೆ ಮತ್ತು ಮೋಸ ಮಾಡಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬಂದು ಅವನಿಗೆ ದೈಹಿಕ ಹಾಗೂ ಮಾನಸಿಕ ಹಾಗೂ ಲೈಂಗಿಕವಾಗಿ ಹಿಂಸೆ ಕೊಡುವುದೇ ಶೋಷಣೆ ಅಂತ ಹೇಳ್ತಾರೆ. ಇದನ್ನು ಮಾನವ ಕಳ್ಳ ಸಾಗಾಣಿಕೆ ಅಂತಲೂ ಕರೀತಾರೆ. ಅದಕ್ಕೆ ಮೂರು ಕಾರಣ, ಪ್ರಮುಖ ಕಾರಣಗಳು ಜಾಸ್ತಿ, ಒಂದು ಬಡತನ, ಒಂದು ಅನಕ್ಷರತೆ, ಇನ್ನೂ ಒಂದು ಬಂದುಬಿಟ್ರೆ ನಿರುದ್ಯೋಗ.
ಈಗ ನಿಮಗೆ ಗೊತ್ತಿರೋಂಗೆ ಯಾವುದೇ ಇಂಡಸ್ಟ್ರಿಯಲ್ಲಿ ಹೋಗಿ ನಮ್ಮ ಮಂಜುನಗೂಡು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇದೆ. ಮೊದಲು ಸಾಹೇಬ್ ಹೇಳಿದ ಹಾಗೆ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಕಂಪೇರ್ ಟು ಸೌತ್ನವರು, ಒಂದು ಏನು ಮೋರ್ ದನ್ 80% ಇದ್ದಾರೆ. ಅದು ಮೇನ್ ಅದು ಏನು ರೀಸನ್ನು, ಇಲ್ಲಿ ಲೋಕಲ್ ಇದ್ದರೆ ಇವ್ರಿಗೆ ಲೀವ್ ಕೊಡಬೇಕು, ಯಾವುದೋ ಮದುವೆ ಸಮಾರಂಭಕ್ಕೆ ಕಳಿಸೋದು. ಅಲ್ಲಿ ಹಂಗಲ್ಲ, ನಾರ್ತ್ ಇಂಡಿಯನ್ಸ್ ಬಂದ್ಬಿಟ್ರೆ ಅವ್ರಿಗೆ 6 ತಿಂಗಳು 7 ತಿಂಗಳು ಇಲ್ಲೇ ಇರ್ತಾರೆ, ಮತ್ತು 12 ತಾಸು ಕೆಲಸ ಮಾಡಿಸ್ಕೋಬೋದು, 14 ತಾಸು ಮಾಡಿಸ್ಕೋಬೋದು. ಅವನಿಗೂ ಭಾಷೆ ಗೊತ್ತಿರಲ್ಲ, ಆಹಾರ ಪದ್ಧತಿ ಗೊತ್ತಿರಲ್ಲ, ಒಂಥರ ಅವನದೇ ಕೊಡ್ರೆ ಸಿಗುತ್ತೆ, ಅವನದೇ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ಏನಂತಾರೆ ಹೇಳ್ತಾರೆ, ಸಂಘಟಿತ ಅಪರಾಧ ಅಂತಾರೆ. ಇದನ್ನು ಆರ್ಗನೈಸೇಷನಲ್ ಕ್ರೈಮ್ ಅನ್ನೋಂತನೂ ಕರೀತಾರೆ. ಈಗ ನಿಮಗೆ ಗೊತ್ತಿರೋಂಗೆ ಯಾವುದೇ ಕೊಲೆ ಆಯಿತು ಅಥವಾ ಕಳ್ಳತನ ಆಯಿತು, ಯಾವುದೇ ಅಲರ್ಟ್ ಆಯಿತು ಅಂದರೆ ನೀವು ಇನ್ಫಾರ್ಮ್ ಮಾಡ್ತೀರಿ, ಪೊಲೀಸರಿಗಾದರೂ ಇನ್ಫಾರ್ಮ್ ಮಾಡ್ತಾರೆ, ಯಾರಿಗಾದರೂ ಇನ್ಫಾರ್ಮ್ ಮಾಡ್ತಾರೆ. ಇದು ಒಂಥರ ಇಂಟ್ಯಾಂಜಿಬಲ್ ಕ್ರೈಮ್ ಅಂತ ಅಂದರೂ ತಪ್ಪಾಗಲಾರದು. ಯಾಕಂದರೆ ಇದು ದಿನಾ ಶೋಷಣೆ ಆಗುತ್ತೆ, ನೀವು ಮನೆಯಿಂದ ಬರಬೇಕಾದ್ರೆ ಅಲ್ಲಿಂದ ಗೊತ್ತಾಗುತ್ತೆ, ಒಬ್ಬರಿಗೆ ಒಂದಿಲ್ಲದ ಒಂದು ರೀತಿಯಲ್ಲಿ ಶೋಷಣೆ ಆಗ್ತಾ ಇರುತ್ತೆ. ಬಟ್ ಇದು ನಡೀತಾನೆ ಇದೆ, ಹಂಗಾಗಿ ಇದನ್ನು ಸಂಘಟಿತ ಕ್ರೈಮ್ ಅಂತ ಹೇಳ್ತಾರೆ. ಈ ಸಾಹೇಬ್ ಹೇಳಿದಂಗೆ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಇದೆ, Article 23, ಅದು ಶೋಷಣೆ ವಿರುದ್ಧ ಹಕ್ಕು ಅಂತ ಇದೆ, ಅದು ಫಂಡಮೆಂಟಲ್ ರೈಟ್ಸು. ಮತ್ತು ಇದಕ್ಕೆ ರಿಲೇಟೆಡ್ ಆಗಿ ತುಂಬ ಕಾನೂನುಗಳು ಬಂದಿದೆ. ಒಂದು ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ಇದೆ, ಮತ್ತು ಕಾರ್ಮಿಕರ ಕಾಯ್ದೆ ಇದೆ, ಮತ್ತು ಲೇಬರ್ ಆ್ಯಕ್ಟ್ ಆಯಿತು, ಪೋಕ್ಸೋ ಕೇಸ್ ಆಯಿತು, ನ್ಯಾಯಮಂಡಳಿ ಆಯಿತು, ಜೆ ಜೆ ಆ್ಯಕ್ಟು, ಅವೆಲ್ಲ ತುಂಬ ಇದೆ. ತುಂಬ ಇಡೀ ವರ್ಲ್ಡ್ ಇಡೀ ನಮ್ಮ ನೇಷನ್ ಯುನೈಟ್ ಅಂತ ಚೈಲ್ಡ್ ವೆಲ್ಫೇರು ಅದು ಫ್ರೀ ಕಾಲ್ ಇದೆ, ಅದಕ್ಕೂ ಕಾಲ್ ಮಾಡ್ಬೋದು. ಮತ್ತು 112 ನಿಮಗೆ ರೆಸ್ಪಾನ್ಸ್ ಇರುತ್ತೆ, ನೀವು ಯಾವ ವಿತಿನ್ 15 ಮಿನಿಟ್ಸಲ್ಲಿ ವ್ಯವಸ್ಥೆ ಮಾಡಿದ್ದಾರೆ, ಅದು ನಮ್ಮ ಹೋಮ್ ಮಿನಿಸ್ಟ್ರಿಯಿಂದನೇ ಇದೆ. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈ ಇದನ್ನು ತಡೆಗಟ್ಟಕ್ಕೆ ಸಪ್ರೇಟ್ ಮಹಿಳಾ ಮತ್ತು ಶಿಶು ಡೆಸ್ಕ್ ಅಂತಲೇ ಇರ್ತದೆ. ಸಪ್ರೇಟು ಬಂದರೆ ನಾವು ಯಾವುದೇ ಮಹಿಳಾ ಆಯಿತು ಅಥವಾ ಶಿಶುಗಾಯಿತು ಯಾವುದೇ ಅದನ್ನು ಅವ್ರ ಬಗ್ಗೆ ಆಯಿತು ಅವ್ರ ಮಾಹಿತಿಯನ್ನು ಗುಪ್ತವಾಗಿ ಇಡಲಾಗುತ್ತೆ, ಯಾರು ಬಂದಾದರೂ ಕಂಪ್ಲೇಂಟ್ ಕೊಡ್ಬೋದು. ಸೊ ಇದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ಸರ್ ಹೇಳಿದಂಗೆ ಕೋರ್ಟು ಅರೆಸ್ಟ್ ಮಾಡಿದರೆ ಆಗಲ್ಲ, ಒಬ್ಬರು ಆಶಾಕರ ಕರ್ತಾರೆ ಅಂತ ಹೇಳಿದು ಮೇಲೆ ಅವರಿಗಿನ ಹೈಯರ್ ಅಥಾರಿಟಿ ಇದ್ರಾಗ ಇನ್ವಾಲ್ವ್ ಆಗಬೇಕು. ಎಲ್ಲ ಇಲಾಖೆಗಳು ಕೋಆರ್ಡಿನೇಷನ್ ತುಂಬ ಮುಖ್ಯ. ಆಶಾ ಕಾರ್ಯಕರ್ತರಿಗೆ ಮೊದಲೇ ಇನ್ಫಾರ್ಮೇಷನ್ ಇರುತ್ತೆ, ಎಷ್ಟು ಜನ ಹೆಣ್ಮಕ್ಳು ಮದುವೆಯಾಗಿ ಊರಿಗೆ ಬಂದಿರ್ತಾರೆ, ಎಷ್ಟು ಜನ ಹೆಣ್ಮಕ್ಳು ಹೊರಗಡೆ ಹೋಗಿರ್ತಾರೆ, ಅವ್ರಿಗೆ ತುಂಬ ಇರುತ್ತೆ, ಗರ್ಭಿಣಿ ಯಾರಾಗಿರ್ತಾರೆ, ಮಕ್ಕಳು ಎಷ್ಟಿರ್ತಾರೆ, ಎಷ್ಟು ಅಪೌಷ್ಟಿಕೆ ಪೌಷ್ಟಿಕದಿಂದ ಕೂಡಿದ್ದಾರೆ. ಮತ್ತು PDO ಲೆವೆಲು ಒಂದು ಕಮಿಟಿ ಮಾಡಿದ್ದಾರೆ ಕಳ್ಳ ಸಾಗಾಣಿಕೆ ಮತ್ತು ಮಕ್ಕಳ ಬಗ್ಗೆ, ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಸೊ ಹಿಂಗಾಗಿ ಎಲ್ಲ ಕೋಆರ್ಡಿನೇಷನ್ ಇಲಾಖೆಯಿಂದ ಮಾಡಿದರೆ ಮಾತ್ರ ಇದು ಒಂದು ಈ ಕ್ರೈಮ್ ಅನ್ನು ತಡೆಯೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ನಾನು ಒಂದು 2 ಮಾತು ವೇದಿಕೆ ಅಲಂಕರಿಸಿರುವ ಗೌರವ ಮೊದಲು ಮಾತಾಡಲು ಮಾತಾಡ್ಬಿಟ್ಟಿದ್ದಾರೆ, ಅಸಲು ಪ್ರಾಬ್ಲಮ್. ಆದರೆ ಬಿಟ್ಬಿಡ್ತಾ ಇದ್ದೀವಿ, ಅಲ್ಲಿ ವರ್ಷ ಪೂರ್ತಿ ಊಟ ಮಾಡಿಕೊಂಡು ಅವನು ಕೆಲಸ ಮಾಡಿಕೊಂಡು ವರ್ಷಕ್ಕೆ 50-100 ರೂಪಾಯಿ ಮಾತ್ರ ಕೊಡ್ತಾ ಇದ್ದರು, ಅದು ಜೀತ ಪದ್ಧತಿ ಅಂತ. ಜೀತ ಪದ್ಧತಿಲಿ ಒಳಗಾಗ್ತಾ ಇದ್ದ ಬರೀ ಕೆಳಬರ್ದಿದವರು, ಬಡವರು, ತುಳು ಕೆಲಸಕ್ಕೆ ಜಾಸ್ತಿ ಇರೋ ಅರಬ್ ಕಂಟ್ರೀಸ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಒಬ್ಬ ಇಂಜಿನಿಯರ್ ಕರ್ಕೊಂಡು ಹೋಗ್ತಾರೆ, ಫಾರಿನ್ಗೆ ಹೋಗ್ತಾ ಆಸೆ ಪಟ್ಕೊಂಡು ಹೋಗ್ತಾರೆ, ಹೋಗದೆ ಇಂಜಿನಿಯರ್ ಕೆಲಸಕ್ಕೆ, ಅಲ್ಲಿ ಮಾಡೋದು ಪ್ಲಂಬರ್ ಕೆಲಸ, ಅವ್ನಿಗೆ ಊರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡಿಸೋದಿಲ್ಲ, ನರಕ ಅನುಭವಿಸ್ತಾರೆ. ಇದಕ್ಕೆ ನಿಮಗೆ ಜೀವಂತ ಉದಾಹರಣೆ ಅಂತಂದರೆ, ಈಗ ಇತ್ತೀಚೆಗೆ ಒಂದು ದಿ ಕೇರಳ ಸ್ಟೋರಿ ಅಂತ ಒಂದು ಫಿಲಮ್ ಬಂತು, ದಯಮಾಡಿ ತಾವು ಅದನ್ನು ಬಿಡುವು ಮಾಡ್ಕೊಂಡು ನೋಡಬೇಕು. ಯಾವ ರೀತಿ ಒಂದು ಮಹಿಳೆಯರಲ್ಲಿ ಶೋಷಣೆ ಒಳಗಾಗ್ತಾಳೆ, ಅವಳನ್ನ ಕೇಳೋದಕ್ಕೆ ಬೇರೆ, ಕರ್ಕೊಂಡು ಹೋಗೋದೆ ಬೇರೆ, ಶ್ರೀಲಂಕಾ ಮೂಲಕ ಸಿರಿಯಾ ಕರ್ಕೊಂಡೋಗಿ ಆ ಹುಡುಗಿನ ಭಯೋತ್ಪಾದಕಿಯಾಗಿ ಅಂತಂದ್ಬಿಟ್ಟು ಮಾನವ ಕಲ್ಲ ಸಾಗಾಣಿಕೆ ಮಾಡ್ತಾರೆ. ಆ ಚಿತ್ರ ನೋಡಬೇಕು ನೀವು, ಕೇರಳದಲ್ಲಿ ಇರುವಂಥ ನಡೀತಾ ಒಂದು ಮನೋಗ್ನವಾದ ದೃಶ್ಯ. ಈ ಮುಗಿದಾಗ ಎಲ್ಲರ ಹೊಟ್ಟೆ ಅಂತ ಕಲಿಸುತ್ತೆ, ಅಷ್ಟು ಸಂಘಟನೆಯಿಂದ ಈಚೆ ಬರ್ತೀನಿ. ದಯಮಾಡಿ ಎಲ್ಲದಕ್ಕೆ ಕೇರಳ ಸ್ಟೋರಿ ನೋಡಿ, ಯಾಕಂದರೆ ಮಾನವ ಕಳ್ಳ ಸಾಗಣೆ ತೋರಿಸೋದೇ ಬೇರೆ, ಅವ್ರ ಗಂಡನೇ ತೋರಿಸಿ ಬೇರೆಯವ್ರ ಗಂಡ ಅಂತ ಕಳಿಸ್ತಾರೆ. ಅಲ್ಲಿಗೆ ಸಾಕಷ್ಟು ನೋವನ್ನು ಬಯಸಿ ಕೊನೆಗೆ ವಿಶ್ವಸಂಸ್ಥೆ ನೆರವಿನಿಂದ ಯಾವುದೋ ಒಂದು ಮೂಲೆಯಲ್ಲಿ ಇವತ್ತಿಗೂ ಇದೆ ನಡೆದಿರೋರೆ, ಅವ್ರ ಹೆಸರು ತಡಸ್ ತೋರಿಸ್ತಾರೆ. ಈಗಲೂ ಒಮ್ಮ ಇಲ್ಲಿ ವಿಶ್ವಸಂಸ್ಥೆಯಲ್ಲಿ ಈ ಪುನರ್ವಸತಿ ಕೇಂದ್ರ ಇದ್ದಾಳೆ. ಆ ರೀತಿ ಮಾನವ ಕಳ್ಳ ಸಾಗಾಣಿಕೆ ಆಗುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನ್ಯಾಯಾಲಯಗಳು ಸಹ ಎಲ್ಲ ಹೇಳ್ತಾರೆ, ಸಾಕಷ್ಟು ಜನ ಬಾಂಗ್ಲಾದೇಶದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಆಗಲೇ, ವಿಥೌಟ್ ಪಾಸ್ಪೋರ್ಟ್ ಏನಿಲ್ಲ. ಅವ್ರು ಹೇಳ್ತಾರೆ 5,000 ರೂಪಾಯಿ ಕೊಟ್ಟೆ ನನ್ನ ಅಸ್ಸಾಂ ಮತ್ತು ಬಂಗಾಳ ಗಡಿಯಿಂದ ಇಲ್ಲಿ ತಂದು ಬಿಟ್ಬಿಟ್ಟಿದ್ದಾರೆ ಅಂತ. ಇದು ನಥಿಂಗ್ ಬಟ್ ಮಾನವ ಕಳ್ಳ ಸಾಗಾಣಿಕೆ. ಇನ್ಸ್ಪೆಕ್ಟರ್ ಹೇಳಿದಂಗೆ ಅವ್ರಿಗೆ ನಂಜನಗೂಡಲ್ಲೂ ಸಹ ಎಲ್ಲ ಹೊಸ ಮುಖಗಳು, ಎಲ್ಲ ಬಿಹಾರಿಗಳು, ಅಸ್ಸಾಂ ಅವರು ಎಲ್ಲ ನೀವು ಕಂಡಿಡ್ಬೋದು, ಕುಳ್ಕೊಳ್ಳಿರ್ತಾರೆ, ನಾರಾಯಣಿಗೆ ಓಡಾಡ್ತಿರ್ತಾರೆ. ಯಾರು ಅದ್ರ ಸುಮ್ಮನೆ ಸಿಕ್ಕಾಪಟ್ಟೆ ಇದು ಮೇಯ್ನ್ ಕಾರಣ ನಾನು ಹೇಳ್ತೀನಿ, ಜನಸಂಖ್ಯೆ. ಯಾಕಂದರೆ ಎಷ್ಟು 5-6 ಮಕ್ಕಳು ಬಡತನ ಮಕ್ಳು ಜಾಸ್ತಿ ಇದೆ, 5-6 ಮಕ್ಕಳಾಗ್ಬಿಡುತ್ತೆ, ಸಾಕಾಗಲ್ಲಪ್ಪ ಅಂತ ಅವ್ರು ಮಕ್ಕಳು ಕೊಟ್ಬಿಡೋದು ಗಂಡು ಮಕ್ಕಳೇ. ಎಷ್ಟೋ ಜನ ಇವತ್ತಿಗೂ ಇದೆ, ನಮ್ಮ ರದ್ದೆ ಕುಳ್ಳೆಯ ನಮ್ಮ ಗದ್ದೆ ರೈತ ಇದ್ದಿದ್ದ ಅವ್ರು ಹೇಳ್ದ 50 ರೂಪಾಯಿ 20 ವರ್ಷ ಜೀತದಲ್ಲಿದೆ ಹಳ್ಳಿಗಳಲ್ಲಿ ಇರ್ತಾರೆ, 50 ರೂಪಾಯಿಗೆ 1 ವರ್ಷ ಕೊಡೋದು, ಮಿಕ್ಕಿದ್ದೆಲ್ಲ ಅವ್ರು ಮನೆ ಕೆಲಸ ಊಟ ಹೋಗುತ್ತೆ ಕೈ ಅಂತಲ್ಲ ಅಂತ ಅಪ್ಪ ಅಮ್ಮಂದ್ರಿಗೆ. ಆ ರೀತಿಯಾದ ಒಂದು ಮೇಯ್ನ್ ಬಡತನ,
ಇದೆಲ್ಲ ಹೋಗಲಾಡ್ಸಕ್ಕೆ ಮೂಲಭೂತ ಮೊದಲನೇ ವಿದ್ಯಾಭ್ಯಾಸ ಕಲ್ತ್ಕೊಟ್ರೆ ಇಂಥ ಪ್ರಾಬ್ಲಮ್ ಇರಲ್ಲ. ಜನಸಂಖ್ಯೆ ನಿಯಂತ್ರಣ ಮಾಡಿಕೊಂಡು ಎಲ್ಲರೂ ತುಂಬ ಮತ್ತೆ ಕಾನೂನು ಏನಿದೆ ಅಂತ ಹೇಳಿದ್ದಾರೆ. ಆಗಲಿ ಇನ್ಸ್ಪೆಕ್ಟ್ರು ದಯಮಾಡಿ ಇಲ್ಲೇನು ಡೌಟ್ ಬಂದರೆ, ಡೌಟ್ ಬರುತ್ತೆ ಸಾಮಾನ್ಯಗೆ ಅವ್ರ ಜೊತೆಲಿ ಗಂಡ ಆಗ್ತಿ ಅಲ್ಲ ಅನಿಸ್ತೇವೆ ಹುಡುಗಾಡಿಗೆ ಗೊತ್ತಾಗುತ್ತೆ ಅಂತ ಏನೋ ಡೌಟ್ ಬಂದ ತಕ್ಷಣ ತಿಳಿಸಿ, ತಕ್ಷಣ ತಿಳಿಸಿ ಅವ್ರು ಅಟ್ಲೀಸ್ಟ್ ಕಳಿಸಾಗಣೆ ಮಾಡೋದನ್ನು. ಈಗ ಕರ್ಕೊಂಡೋಗಿ ಬಾಂಬೆ ಅಂತ ಹೆಣ್ಮಕ್ಳನ್ನ ಎಷ್ಟೋ ಹಿಂದೆ ಬೇಕಾಶ್ ಗೊತ್ತಿದೆ, ರೆಡ್ ಲೈಟ್ ಏನಿಲ್ಲ ಮಾರ್ಬಿಟ್ಟಿದೆ, ಎಷ್ಟೋ ಸಾವಿರ ಮಾರ್ಬಿಟ್ಟಿರ್ತಾರೆ ಕೆಲಸ ಕೊಡ್ತೀನಿ ಅಂತ. ಆ ಹುಡುಗಿ ಆ ಪಾಪ ಕುಟುಂಬದ ಹೊರಗೆ ಬರೋಕ್ಕೆ ಆಗೋದೇ ಇಲ್ಲ, ಅಲ್ಲೇ ಜೀವನ ಕಳ್ಕೊಂಡು ಎಷ್ಟೋ ಕರುಣಾಜನ ಕಥೆಗಳು ನಮ್ಮ ಕಣ್ಣು ಮುಂದೆ ಇದೆ. ಮಾನವ ಕಳಿಸಾಗಣೆ ನನ್ನ ಅಭಿಪ್ರಾಯ ಹಿಂಗೆ ಹೆಣ್ಮಕ್ಳಿಗೆ ಜಾಸ್ತಿ ಇದು, ಅವ್ರನ್ನ ಜಾಸ್ತಿ ಕಳಿಸಾಗಣೆ ಮಾಡೋದು, ಅದನ್ನು ವೇಶ್ಯಾವಟಿಗೆ ಬಳಸ್ಕೋತಾರೆ, ಇದು ಬೇರೆ ಏನೂ ಇಲ್ಲ. ಮತ್ತು ಅರಬ್ ಕಂಟ್ರೀಸ್ಗಳಲ್ಲಿ ತುಂಬ ಇಥಿಯೋಪಿಯಾ ಊಟಕ್ಕೆ ಹೊಂದಿದ ದೇಶಗಳಲ್ಲಿ ಅವ್ರನ್ನೆಲ್ಲ ಕಡೆ ನೀಗ್ರೋಗಳನ್ನ ಅವ್ರೆಲ್ಲ ಮಾನಸಿಕ ಕಳ್ಳ ಸಾಗಾಣಿಕೆ ಮಾಡ್ತಾರೆ. ಇದೆಲ್ಲ ಪತ್ರಿಕೆಗಳು ಟಿ ವಿಗಳಲ್ಲಿ ಬರುತ್ತೆ. ಇಂಥ ಒಂದು ಸಾಕಷ್ಟು ಲೀಗಲ್ ಏಡಿನ ಕಾರ್ಯಕ್ರಮಗಳು ಆಗುತ್ತೆ. ಆದರೆ ಇದು ಒಂದು ತುಂಬ ಒಳ್ಳೆಯ ಕಾರ್ಯಕ್ರಮ ನಾನು ಹೇಳ್ತೀನಿ. ಅದಕ್ಕೆ ಕೇಳಬೇಕಿದ್ದೆಲ್ಲ ಪೌಷ್ಟಿಕಾಂಶ ಅದು ಇದೆಲ್ಲ ಅದೇ ಎಲ್ಲರೂ ಮಾಡ್ತಾರೆ. ಇದು ಸ್ವಲ್ಪ ಜನಗಳಿಗೆ ಕಣ್ಣು ತೆರೆಸುವಂಥ ಒಂದು ಕಾರ್ಯಕ್ರಮ ನಾನು ಹೇಳ್ತೀನಿ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನ ಕರೆದು ಮಾತಾಡೋಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನನ್ನ ಎಡ್ವಾನ್ಸ್ ಮುಗಿಸ್ತೇನೆ.